ಸರ್ಕಾರ ರಚನೆಗೆ ಬಿಜೆಪಿಗೆ ರಾಜ್ಯಪಾಲರ ಆಹ್ವಾನ ಸಿಕ್ಕಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ. ಸಹಜವಾಗಿನೇ ಬಹುಮತವನ್ನ ಪಡ್ಬೇಕು ಅಂತಂದ್ರೆ ಅತಿ ದೊಡ್ಡ ಪಕ್ಷವಾಗಿರುವಂತಹ ಬಿಜೆಪಿಗೆ ಮೊದಲನೇ ಅವಕಾಶ ಕೊಡಬೇಕು ಅನ್ನುವಂಥದ್ದು ಬಿಜೆಪಿಯ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗೆ ಕಾನೂನಿನಲ್ಲೂ ಕೂಡ ಅದಕ್ಕೆ ಅವಕಾಶ ಉಂಟು. ಹಾಗಾಗಿ ಈಗ ಬಿಜೆಪಿಗೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನ ಕೊಡ್ತಾರೆ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಇನ್ ದ ಸೆನ್ಸ್ ಏನು ಕ್ವೆಶ್ಚನ್ ಮಾರ್ಕ್ ಅಂದ್ರೆ ಬಹುತೇಕ ಕೊಟ್ಟಾಗೆ ಕೊಟ್ಟಿದ್ದಾರಾ ಕೊಟ್ಟಿದ್ದಾರಾ ಅಂತಂದ್ರೆ ಬಹಳ ಹತ್ತಿರಕ್ಕಿದೆ. ಇದು ಆಗಬೇಕಷ್ಟೇ ಘೋಷಣೆ ಆಗಬೇಕು. ಬಿಜೆಪಿಗೆ ರಾಜ್ಯಪಾಲರು ಸರ್ಕಾರ ರಚನೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅನ್ನುವಂತ ಕ್ವಶ್ಚನ್ ಮಾರ್ಕ್ ಇಡ್ತಾ ಇದ್ದೀವಿ. ಬಹಳ ಸನಿಹದಲ್ಲಿದೆ ಉತ್ತರ. ಅಂದ್ರೆ ಬಹುತೇಕ ಅವರು ಕೊಟ್ಟಿದ್ದಾರೆ ಅನ್ನುವ ಅರ್ಥದಲ್ಲೇನೆ ಈ ಒಂದು ಸೆಂಟೆನ್ಸ್ ಇದೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗ ಆತಂಕಕ್ಕೆ ಒಳಗಾಗಿದೆ. ಒಂದು ಕಡೆ ಅದು ರಾಜ್ಯದ ಜನರನ್ನ ಗಮನ ಸೆಳೆಯೋದಕ್ಕೆ, ಮತ್ತೊಂದು ಕಡೆ ಕಾನೂನಾತ್ಮಕವಾಗಿ ಕೂಡ ಹೈಕೋರ್ಟ್ಗೆ ಹೋಗ್ತಾ ಇದೆ. ಬಹುಮತ ಸಾಬೀತಿಗೆ ಒಂದು ವಾರ ಕಾಲಾವಕಾಶ. ಎಸ್, ಯಡಿಯೂರಪ್ಪನವರು ಕೂಡ ಒಂದು ವಾರ ಕೇಳಬೇಕು ಅಂತಾನೆ ಇದ್ರು. ಸೊ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನ ಹಾಕಲಿದ್ದಾರೆ ಅನ್ನುವಂಥದ್ದು ಬಹಳ ಸನಿಹದಲ್ಲಿದೆ. ಈ ತೀರ್ಪು ಅತಿ ದೊಡ್ಡ ಪಕ್ಷವಾಗಿರೋದ್ರಿಂದ ಮೊದಲಿಗೆ ಬಿಜೆಪಿಗೆ ಆಹ್ವಾನವನ್ನ ಕೊಡುವಂತಹ ಒಂದು ಮನಸ್ಸನ್ನ ರಾಜ್ಯಪಾಲರು ಮಾಡಲಿದ್ದಾರೆ. ಅದು ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಬಹಳ ಸನಿಹದಲ್ಲಿದೆ ಈ ತೀರ್ಪೆಲ್ಲವೂ ಕೂಡ. ಅಧಿಕೃತವಾಗಿ ಇನ್ನಷ್ಟೇ ಘೋಷಣೆ ಆಗಬೇಕು, ರಾಜ್ಯಪಾಲರ ಅಂಕಿತ ಬೀಳಬೇಕಾಗಿದೆ. ಖಂಡಿತ, ಇದೇನೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಪ್ರಜಾ ಟಿವಿ ಡ್ರಾಮಾ 100% ನಡೆಯುತ್ತೆ. ರಾಜ್ಯಪಾಲರು ಏನಾದ್ರೂ ಅವಕಾಶವನ್ನ ಬಿಜೆಪಿ ಕೊಟ್ಟಿದ್ದೆ ಆದ್ರೆ